ರಾಜ್ಯದಲ್ಲಿ ಇಂದು ರೈತನ ಗೋಳನ್ನ ಕೀಳುವ ಪರಿಸ್ಥಿತಿ ಇಲ್ಲದಂತಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ನಾವೇನು ದೇಶ ರೈತ ದೇಶದ ಬೆನ್ನೆಲುಬು ದೇಶ ರೈತದ ದೇಶದ ಅನ್ನದಾತ ರೈತ ಅಂತ ಹೇಳುವಂಥ ಸರ್ಕಾರಗಳು ಇದೇ ಬಿ ಜೆ ಪಿ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಕೇಸರಿ ಶಾಲನ್ನು ಹೊದ್ದು ಹಸಿರು ಶಾಲನ್ನು ಹೊದ್ದು ರೈತರ ಪರವಾಗಿ ನಾನು ಸರ್ಕಾರವನ್ನು ರಚನೆ ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆ ನೀಡಿದಂಥ ಯಡಿಯೂರಪ್ಪನವರು ಅವ್ರದೇ ಸರ್ಕಾರದಲ್ಲಿ ಇವತ್ತು ರೈತ ಏನಾಗಿದೆ ಅಂತ ಹೇಳಿದರೆ ನ್ಯಾಯ ಏನು ಪ್ರಾಮಾಣಿಕವಾಗಿ ಶ್ರಮವಹಿಸಿ ದುಡಿದು ಬೆಳೆದಂತಹ ಬೆಳೆಗಳಿಗೆ ಅದು ಅತಿವೃಷ್ಟಿಯ ಕಾಲ. ಇದು ಏನಾಗಿದೆ ಅಂತಾರೆ, ಇವತ್ತು ಕರ್ನಾಟಕದಲ್ಲಿ ಈ ಬಾರಿ ಡಿಸೆಂಬರ್ವರೆಗೂ ಕೂಡ ಮಳೆಯಾಗಿ ಅತಿವೃಷ್ಟಿಯಾಗಿ ಇವತ್ತು ಬಂದ ಬೆಳೆಗಳು ಕೂಡ ಇವತ್ತು ಅದು ಕಳಪೆಯಾಗಿ ಇವತ್ತು ನಾವು ಕಟಾವು ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ರೈತನನ್ನು ಕಣ್ಣೀರು ಒರೆಸಲಿಕ್ಕೆ ಸರ್ಕಾರ ಇಲ್ಲ, ನಾವು ತೊಗರಿಯನ್ನು ಮತ್ತು ಕಡಲೆಯನ್ನು ಬೆಂಬಲ ಬೆಲೆಗೆ ಖರೀದಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಇವತ್ತು ಅದೇ ಕಡಲೆ ಮತ್ತು ತೊಗರಿಯನ್ನು ತಾವು ಗ್ರೇಡ್ ಆಧಾರದ ಮೇಲೆ ತಿರಸ್ಕರಿಸಿ ಮತ್ತೆ ಖರೀದಿಯಿಂದ ರೈತನನ್ನು ವಂಚನೆ ಮಾಡ್ತಾ ಇದ್ದೀರಿ. ಏನಾಗಿದೆ ಅಂತೇಳಿ ರೈತನನ್ನು ನೀವು ಯಾವ ರೀತಿ ವಂಚನೆ ಮಾಡ್ತಾ ಇದ್ದೀರಿ ಅಂತೇಳಿದರೆ ನಿಮ್ಮ ವೈಜ್ಞಾನಿಕವಾದಂಥ ಕಾನೂನುಗಳನ್ನು ತಂಬರ್ತೀರಿ, ನಿಮ್ಮ ಅಧಿಕಾರಿಗಳನ್ನು ತಂಬರ್ತೀರಿ, ಯಾವ್ಯಾವ ಯೋಜನೆಗಳು ತಂಬರ್ತೀರಿ, ತೊಂಬಂದು ರೈತ ಬೆಳೆದಂಥ ಬೆಲೆ ಅದು ಗುಣಮಟ್ಟದ್ದಿಲ್ಲ ಅಂಥೇಳಿ ನೀವು ನೆಪ ಹೊಡ್ತಿದ್ದೀರಿ. ಆದರೆ ನಾನು ಒಂದು ಮಾತು ಕೇಳಿಕ್ಕೆ ಬರ್ತೇನೆ, ನೀವೇನು ಇವತ್ತು ರೇಷನ್ ಅಂಕಿ ತೊಂಬಂದು ನಮ್ಗೆ ಕೊಡ್ತಾ ಇದ್ರಲ್ಲ, ರೇಷನ್ ಅಕ್ಕಿ ಕೂಡ ತಿರಸ್ಕರಗೊಂಡಂಥದ್ದು. ಆದರೆ ರೇಷನ್ ಅಕ್ಕಿಯನ್ನು ತೊಂಬಂದಿಲ್ಲೆಲ್ಲ ನೀವು ಉಚಿತ ಪಡಿತಾರ ಅಂತೇಳಿ ವಿತರಣೆ ಮಾಡ್ತಿರಲ್ಲ, ಅದರಲ್ಲಿ ಎಷ್ಟು ಕಮಿಷನ್ ತಿಂತೀರಿ ನೀವು? ಅಂದ್ರೆ ಕಮಿಷನ್ಗೋಸ್ಕರ ನೀವು ಪಡಿತರ ಅಕ್ಕಿಯನ್ನು ನೀವು ನಮಗೆ ಮಾರಾಟ ಮಾಡ್ತಾ ಇದ್ದೀರಾ? ಅದೇ ರೀತಿಯಾಗಿ ಈ ತೊಗರಿ ಗುಣಮಟ್ಟ ಇಲ್ಲ, ಕಳಪೆ ತೊಗರಿ ಇದೆ ಅಂತ ಹೇಳೋದಾದರೆ, ನಿಮಗೆ ರೈತರ ಬಗ್ಗೆ ಏನಾದರೂ ಗೌರವ ಇರೋದಾದರೆ, ರೈತರ ಶ್ರಮದ ಬಗ್ಗೆ ಏನಾದರೂ ನಿಮಗೆ ಅಭಿಮಾನ ಇರೋದಾದರೆ, ತಕ್ಷಣವೇ ಈ ತೊಗರಿಯನ್ನು ಖರೀದಿಸಿ ನ್ಯಾಯ ಬೆಲೆ ಅಂಗಡಿ ಮೂಲಕ ಅದನ್ನು ನೀವು ಸರ್ಕಾರಕ್ಕೆ ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ.